श्री गुरुभ्यो नमः श्री परमगुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरिः ओम जयत्यब्ज भवेशेन्द्र वंदित कमलापतिः अनंत विभवानंद शक्ति ज्ञानादि सद्गुणः अभ्रमं भंगरहितं अजडं विमलं सदानंद तीर्थमतुलं भजे तापत्रयापहं यस्य वा कामधेनुर्नः कामितार्थान् प्रयच्छति सेवेतं जय योगीन्द्रं काममवानच्छितं सदा सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्री सत्यात्मदेतस्वामी श्रीपादगुरुभ्यो नमः हरिः ओम साधन शरीरविदु नी दयदि कोट्टद्दु साधारणवल्ल साधुप्रियने एंब हरिदासर वचनदिंद नमगे तिळिदु बरुवुदेनंतंदरे ई शरीर इदु एनागिदे अंतंदरे ಆತ್ಯಂತಿಕವಾದ ದುಃಖದಿಂದ ಮಿಶ್ರಿತವಾಗದೇ ಇರುವಂತಹ ಒಂದು ಸುಖರೂಪವಾದ ಯಾವ ಮೋಕ್ಷವಿದೆಯೋ ಅಂತಹ ಆ ಮೋಕ್ಷಕ್ಕೆ ಕಾರಣವಾಗಿರುವುದು ಆ ಮೋಕ್ಷವನ್ನು ಪಡೆದುಕೊಳ್ಳಬೇಕಾದರೆ ನಾವು ಯಾವ ಸಾಧನೆಗಳನ್ನು ಮಾಡಬೇಕೋ ಆ ಸಾಧನೆಗೆ ಒಂದು ಅವಕಾಶವನ್ನು ಕೊಡುವಂತಹದ್ದು ಈ ಶರೀರವಾಗಿದೆ ಅಂತಹ ಈ ಶರೀರ ಇದೇನಂತಂದರೆ ಪುರುಷ ಸೂಕ್ತದಲ್ಲಿ ಹೇಳುವಂತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರು ತದಸ್ಯ ಅದ್ವೈಷ್ಯಃ ಪದ್ಭ್ಯಾಂ ಶೂದ್ರೋ ಆಜಾಯತ ಎನ್ನುವಂತೆ ಸಕಲ ಜೀವರಾಶಿಗಳು ಎಲ್ಲ ವರ್ಣದ ಎಲ್ಲ ಏನು ಈ ಮನುಕುಲವಿದೆಯೋ ಆ ಸಂಪೂರ್ಣವಾದ ಮನುಕುಲವು ಆ ಪರಮಾತ್ಮನಿಂದ ಉತ್ಪನ್ನವಾಗಿದೆ ಕೇವಲ ಈ ಮನುಕುಲವಷ್ಟೇ ಅಲ್ಲ ಇಡೀ ಪ್ರಪಂಚವೇ ಆ ಪರಮಾತ್ಮನ ಒಂದು ಕರ್ತೃತ್ವ ಸಾಮರ್ಥ್ಯದಿಂದ ಹುಟ್ಟಿರೋದು ಆ ಪರಮಾತ್ಮನಿಂದಲೇ ರಕ್ಷಣೆಯನ್ನು ಕೂಡ ಪಡೆದುಕೊಳ್ತಾ ಇದೆ ಅಂತಹ ಆ ಪರಮಾತ್ಮನ ಒಂದು ದಾಸರಾಗಿರುವಂತಹ ಭಕ್ತರಾಗಿರುವಂತಹ ನಾವೆಲ್ಲರೂ ಕೂಡ ಏನು ಜನರಿದ್ದೇವೋ ನಾವೆಲ್ಲರೂ ಕೂಡ ಮಾಡಲೇಬೇಕಾಗಿರುವಂತಹ ಕರ್ತವ್ಯ ಯಾವುದು ಅಂತಂದರೆ ಅದು ಹಲವು ರೀತಿಯಾಗಿರುವಂತಹ ಕರ್ತವ್ಯಗಳು ಇದೆ ಅದರಲ್ಲಿ ನಾವು ವಿಚಾರ ಮಾಡಿದಾಗ ಒಂದು ಯಾವುದು ಅಂತಂದರೆ ಪುಂಡ್ರಧಾರಣೆ ಅಂತನ್ನುವುದು ಕೂಡ ಒಂದು ನಮ್ಮ ಈ ಎಲ್ಲ ಭಕ್ತರ ವಿಷ್ಣು ಭಕ್ತರಾಗಿರುವಂತಹ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ಹೇಗೆ ಅಂತಂದರೆ ಈಗ ಒಬ್ಬ ವಿದ್ಯಾರ್ಥಿಯೋ ಅಥವಾ ಒಬ್ಬ ವ್ಯಕ್ತಿಯೋ ಒಂದು ಕಾಲೇಜಿನಲ್ಲಿ ಅಥವಾ ಗುರುಕುಲದಲ್ಲಿ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿಗೆ ಒಂದು ಏನು ಕೊಟ್ಟಿರ್ತಾರೆ ಅಂತಂದರೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ ಯಾಕೆ ಅಂತಂದರೆ ಅದು ಏನು ಸೂಚನೆ ಮಾಡುತ್ತೆ ಅಂತಂದರೆ ಇಂತಹ ವ್ಯಕ್ತಿಯು ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಕಂಪನಿಯ ಅಧೀನನಾಗಿದ್ದಾನೆ ಈ ವ್ಯಕ್ತಿ ಅಂತನ್ನೋದು ತಿಳಿದು ಬರುತ್ತೆ ಹಾಗೂ ಆ ವ್ಯಕ್ತಿ ಎಲ್ಲಾದರೂ ಯಾವುದಾದ್ರೂ ಮೀಟಿಂಗ್ಗಳಿಗೆ ಅಥವಾ ಯಾವುದಾದ್ರೂ ಸೆಮಿನಾರ್ಗಳಿಗೆ ಅಟೆಂಡ್ ಆಗಬೇಕಾಗಿತ್ತು ಅಂತಂದರೆ ಆ ಐ ಡಿ ಕಾರ್ಡ್ ಅನ್ನೋದು ಅತ್ಯಂತ ಅವಶ್ಯಕವಾಗಿದೆ ಅಷ್ಟೇ ಅಲ್ಲದೇ ಆ ಯಾವ ಕಾಲೇಜು ಏನೋ ಇದೆ ಆ ಕಂಪನಿ ಇದೆಯೋ ಅಲ್ಲಿ ಪ್ರವೇಶ ಮಾಡಬೇಕಾದರೂ ಕೂಡ ಆ ಗುರುತಿನ ಚೀಟಿ ಅಂತನ್ನೋದು ಬಹಳ ಅವಶ್ಯವಾಗಿದೆ ಅದರಿಂದ ಏನು ತಿಳಿದು ಬರುತ್ತೆ ಅಂತಂದರೆ ನಾವು ಆ ಒಂದು ಸಂಸ್ಥೆಯ ಅಧೀನವಾಗಿ ನಾವು ಇದ್ದೇವೆ ಆ ಸಂಸ್ಥೆಯ ಅಧೀನವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಥವಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀವಿ ಅಂತನ್ನೋದು ತಿಳಿದು ಬರುತ್ತೆ ಹೀಗೆ ಏನಂತಂದರೆ ಇಲ್ಲೂ ಕೂಡ ಈ ಇಡೀ ಪ್ರಪಂಚವೂ ಕೂಡ ನಾವೆಲ್ಲರೂ ಕೂಡ ಏನಾಗಿದ್ದೇವೆ ಅಂತಂದರೆ ಪರಮಾತ್ಮನ ದಾಸರಾಗಿದ್ದೇವೆ ಪರಮಾತ್ಮನ ಭಕ್ತರಾಗಿದ್ದೇವೆ ಆ ಪರಮಾತ್ಮನ ಭಕ್ತರಾಗಿರುವಂತಹ ನಮ್ಮೆಲ್ಲರ ಕರ್ತವ್ಯ ಏನು ಅಂತಂದರೆ ಅವನ ಭಕ್ತರು ಅಂತನ್ನುವಂತಹ ಗುರುತು ಬರೋದಕ್ಕಾಗಿ ನಾವು ಆ ಗುರುತಿನ
ಒಂದು ಏನು ಚೀಟಿ ಥರ ಏನಿದೆಯೋ ಅದನ್ನು ನಾವು ಧಾರಣೆ ಮಾಡುವುದು ಬಹಳ ಅವಶ್ಯಕವಾಗಿದೆ. ಅದು ಯಾವ ರೀತಿಯಾಗಿದೆ ಅಂತಂದರೆ ಎರಡು ರೀತಿಯಾಗಿರುವಂತಹ ಒಂದು ದೀಕ್ಷೆಯನ್ನು ಹೇಳಿದ್ದಾರೆ. ಅದೇನಂತಂದರೆ ಒಂದು ಆಂತರ ದೀಕ್ಷೆ ಮತ್ತು ಬಾಹ್ಯ ದೀಕ್ಷೆ. ಆ ಬಾಹ್ಯ ದೀಕ್ಷೆಯಲ್ಲಿಯೇ ಏನು ಅಂತಂದರೆ ಅಲ್ಲೂ ಹಲವು ರೀತಿಯಾದ ಒಂದು ದೀಕ್ಷೆಗಳಿದೆ. ಅದರಲ್ಲಿ ಮುಖ್ಯವಾಗಿ ನಾವು ವಿಚಾರ ಮಾಡಿದಾಗ ಎರಡು ರೀತಿಯಾಗಿರುವಂತಹ ದೀಕ್ಷೆಗಳು ಹೇಳಿದ್ದಾರೆ. ಒಂದೇನಂತಂದರೆ ಪುಂಡ್ರಧಾರಣೆಯನ್ನು ಮಾಡುವುದು ಒಂದು ರೀತಿಯಾದ ದೀಕ್ಷೆ, ಆದರೆ ಇನ್ನೊಂದು ತಪ್ತ ಮುದ್ರಾ ಧಾರಣೆಯನ್ನು ಮಾಡುವುದು ಕೂಡ ಒಂದು ಅದು ದೀಕ್ಷೆ ಅಂತ ಕರೆದುಕೊಳ್ಳುತ್ತೆ. ಅದೇ ಏನಂತಂದರೆ ನಾಮಚಿಹ್ನಾದಿನ ದೇಹೇ ವನ್ನಿನಾವ ಮೃದಾಂಕನಂ ಸಾಬಾಹ್ಯ ಪ್ರೋಚ್ಯತೆ ದೀಕ್ಷಾ ಯಜ್ಞಾನಾಂ ನ್ಯಾಯಿನಾಮಪಿ. ಇದನ್ನು ಇವರೇ ಮಾಡಬೇಕು, ಉತ್ತಮರಾಗಿರುವಂತಹ ಜ್ಞಾನಿಗಳೇ ಮಾಡಬೇಕು, ಅಥವಾ ಯಾರಾದರೂ ಅರ್ಚಕರು ಪೂಜಾ ಮಾಡುವವರು ಇಂಥವರೇ ಮಾಡಬೇಕು ಅಂತಲ್ಲ, ಎಲ್ಲರೂ ಕೂಡ ಅಜ್ಞಾನಾಂ ನ್ಯಾಯಿನಾಮಪಿ. ಭಾರೀ ಉತ್ತಮ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಕೂಡ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಲೇಬೇಕು. ಅದೇ ರೀತಿಯಾಗಿ ನಾವೇನೂ ಶಾಸ್ತ್ರ ಅಧ್ಯಯನ ಮಾಡಿಲ್ಲ, ನಾವು ಕೇವಲ ನಮ್ಮ ನಮ್ಮ ಜೀವನೋಪಾಯವಾದ ವೃತ್ತಿಯಲ್ಲಿ ಇದ್ದೇವೆ ಅಂತ ಇದ್ದವರೂ ಕೂಡ ಏನಂತಂದರೆ ಆ ಪುಂಡ್ರಧಾರಣೆಯನ್ನು ಮಾಡಲೇಬೇಕು ಅಂತನ್ನುವುದನ್ನು ಈ ಪ್ರಮಾಣದಿಂದ ತಿಳಿದು ಬರುತ್ತೆ. ಇದಾದ ಮೇಲೆ ಏನಂತಂದರೆ ಈ ಪುಂಡ್ರದ ಮಹಿಮೆ ಎಷ್ಟು ಇದೆ ಅಂತಂದರೆ, ಒಂದು ಕಡೆ ಪುರಾಣದಲ್ಲಿ ಹೇಳ್ತಾರೆ, ಊರ್ಧ್ವಪುಂಡ್ರ ವಿಹೀನಸ್ತು ಕರ್ಮ ಯತ್ ಕಿಂಚಿತ್ ಆಚರೇತ್ ತತ್ಸರ್ವಂ ನಿಷ್ಫಲಂ ಯಾತಿ ಇಷ್ಟಾಪೂರ್ತ ಅಪಿ ದ್ವಿಜಾಹ. ಏನಂತಂದರೆ ಈ ಪುಂಡ್ರಧಾರಣೆಯನ್ನು ಮಾಡುವ ವಿಷಯದಲ್ಲಿ ನಾವು ಆಲಸ್ಯಗಳಾಗಬಾರದು. ಯಾಕೆ ಅಂತಂದರೆ ನಾವು ಪ್ರತಿನಿತ್ಯವೂ ಕೂಡ ಸಂಧ್ಯಾವಂದನೆಯನ್ನು ಮಾಡ್ತೇವೆ, ಅಥವಾ ದೇವರ ಪೂಜೆ ಮಾಡ್ತೇವೆ, ಅಥವಾ ಯಜ್ಞೆಯ ವಿಶೇಷ ಸಂದರ್ಭಗಳಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತೇವೆ, ಅದೇ ರೀತಿಯಾಗಿ ಪಿತೃಗಳ ಕಾರ್ಯಗಳನ್ನು ಶ್ರಾದ್ದಾದಿಗಳನ್ನು ಕೂಡ ಮಾಡ್ತೇವೆ, ಅತಿಥಿ ಪುರಸ್ಕಾರವನ್ನು ಮಾಡ್ತೇವೆ, ಅತಿಥಿ ಅಭ್ಯಾಗತರ ಪೂಜೆಯನ್ನು ಮಾಡ್ತೀವಿ, ಬ್ರಾಹ್ಮಣ ಸುವಾಸಿನಿಯರ ಸಮಾರಾಧನೆಯನ್ನು ಮಾಡ್ತೀವಿ. ಹೀಗೆ ನಾವು ಯಾವುದೇ ರೀತಿಯಾಗಿರುವಂತಹ ಒಂದು ಕರ್ಮವನ್ನು ಏನು ಮಾಡ್ತಾ ಇರ್ತೀವೋ ಆ ಕರ್ಮ ಇದು ಏನಾಗಬೇಕಾಗಿತ್ತು ಅಂತಂದರೆ ಸಫಲವಾಗಬೇಕು ಅಂತ ಇತ್ತು ಅಂತಾದರೆ, ನಾವು ಮಾಡಿರುವಂತಹ ಕರ್ಮಕ್ಕೆ ಏನಾದರೂ ಫಲ ಬರಬೇಕು ಅಂತಾಗಿತ್ತು ಅಂತಾದರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅದಕ್ಕಿಂತ ಪೂರ್ವಭಾವಿಯಾಗಿ ನಾವು ಪುಂಡ್ರಧಾರಣೆಯನ್ನು ಮಾಡಲೇಬೇಕು. ಇವತ್ತೇನೋ ನಮ್ಮ ಮನೆಯಲ್ಲಿ ಹೋಮ ಇದೆ, ಅದಕ್ಕಾಗಿ ಬಹಳ ಟೈಮ್ ಆಗೋಗಿದೆ, ಅವಸರ ಆಚಾರ ಬಂದುಬಿಡ್ತಾರೆ ಅಂತ ಈ ರೀತಿಯಾಗಿ ಅವಸರದಲ್ಲಿ ಪುಂಡ್ರಧಾರಣೆಯನ್ನು ಮಾಡದೆ ಹೋದರೂ ಪರವಾಗಿಲ್ಲ, ಅಲ್ಲೇ ಕುಂಕುಮವನ್ನು ಹಚ್ಕೊಂಡು ಕೂತ್ಬಿಡ್ತೀವಿ ಅಂತ ಈ ರೀತಿಯಾಗಿ ಆಲಸ್ಯವನ್ನು ಮಾಡಬಾರದು. ನಿಯಮೇನ ಬೆಳಗ್ಗೆ ಎದ್ದು ನಾವು ಏನು ಮಾಡಿ ಸ್ನಾನಾದಿಗಳನ್ನೆಲ್ಲ ಆದಮೇಲೆ ಪುಂಡ್ರವನ್ನು ಧಾರಣೆ ಮಾಡಲೇಬೇಕು. ಅದಾದ ಮೇಲೆ ಇದೇನಂತಂದರೆ ನಾವೆಲ್ಲರೂ ಕೂಡ ಹೇಗೆ ಅಂತಂದರೆ ಟ್ರೆಂಡನ್ನು ಫಾಲೋ ಮಾಡ್ತೀವಿ. ಯಾವುದು ಜನರು ಒಳ್ಳೆಯದು ಅಂತ ಈ ರೀತಿಯಾಗಿ ನಾವು ಮಾಡೋದನ್ನು ನೋಡಿ ಒಂದು ಹೆಮ್ಮೆ ಪಡ್ತಿರ್ತಾರೋ ಹೊಗಳುತ್ತಿರುತ್ತಾರೋ ಅಂತಹ ಕೆಲಸವನ್ನು ಮಾಡ್ತೀವಿ. ಯಾವುದನ್ನು ಮಾಡೋದರಿಂದ ಜನರು ಹೇಸಿಕೊಳ್ಳುತ್ತಾರೋ, ಯಾವುದನ್ನು ಮಾಡೋದರಿಂದ ನಮಗೆ ನಮ್ಮ ಬಗ್ಗೆ ಮಾತಾಡಿಕೊಳ್ಳುತ್ತಾರೋ ಜನ ಅಂಥದ್ದನ್ನು ನಾವು ಮಾಡಲಿಕ್ಕೆ ಹೋಗುವುದಿಲ್ಲ. ಹೀಗಾಗಿ ಏನಂತಂದರೆ ಇಂತಹದನ್ನು ನಾವು ಜಗತ್ತಿನಲ್ಲೆಲ್ಲ ಭಾಳ ನೋಡ್ತಾ ಇರ್ತೀವಿ. ಅದರಲ್ಲಿ ಏನಂತಂದರೆ ಹಾಗೆ ನಾವು ಮಂದಿ ಏನೋ ನಮ್ಮ ಬಗ್ಗೆ ನಾವು ಈ ರೀತಿಯಾಗಿ ಪುಂಡ್ರಧಾರಣೆಗಳನ್ನು ಮಾಡಿಕೊಂಡು ಬಂದಾಗ ಏನೋ ಅನ್ಕೋತಾರೆ, ನಮ್ಮ ಬಗ್ಗೆ ಹೆಸಿಗೆ ಪಟ್ಟಿ ಕೋಪಾಡಿಕೊಳ್ತಾರೆ ಅಂತ ಈ ರೀತಿಯಾಗಿ ಎಷ್ಟೋ ಜನ ಪುಂಡ್ರಧಾರಣೆಯನ್ನು ಮಾಡೋದೇ ಬಿಟ್ಟಿರುತ್ತಾರೆ. ಹಾಗೆ ಏನಾದರೂ ಪುಂಡ್ರಧಾರಣೆಯನ್ನು ಮಂದಿಗೋಸ್ಕರವಾಗಿ ನಾವು ಬಿಟ್ಟಿದ್ದೇ ಆಗಿತ್ತು ಅಂತಾದರೆ ಆಗ ದೊಡ್ಡ ಮಂದಿನೇ ನಮಗೇನು ಮಾಡ್ತಾ ಇದ್ದಾರೆ ಅಂತಂದರೆ ಬೈತಾ ಇದ್ದಾರೆ. ಹಾಗಾಗಿ ಆ ದೊಡ್ಡ ಮಂದಿಯ ಬೈಗಳಕ್ಕೆ ನಾವು ವಶರಾಗದೇನೆ ಅವರು ಹೇಳಿರುವಂತಹ ಮಾತನ್ನು ಕೇಳಬೇಕು ಅಂತನ್ನೋದನ್ನು ಆ ಪುರಾಣದ ವಾಕ್ಯ ಹೇಳುತ್ತೆ. ತೇನರ ಪಶವೋ ಲೋಕೆ ಕಿಂ ತೇಷಾಂ ಜೀವನೇ ಫಲಂ ಏನ ಲಬ್ಧ ಹರೇರ್ ದೀಕ್ಷಾ ನಾರ್ಚಿತೋವಾ ಜನಾರ್ದನ. ಏನಂತಂದರೆ ಯಾವ ವ್ಯಕ್ತಿಯು ಪುಂಡ್ರಧಾರಣೆಯನ್ನು ಮಾಡುವುದಿಲ್ಲವೋ ಅವನು ಪಶುವಿಗೆ ಸಮಾನ, ಅಂತಹ ವ್ಯಕ್ತಿಯ ಜೀವನ ಇದು ವ್ಯರ್ಥ ಅಂತ ಈ ರೀತಿಯಾಗಿ ಆ ಪುರಾಣದಲ್ಲಿ ಹೇಳುತ್ತಾರೆ. ಅಂಥವನು ಆ ಪರಮಾತ್ಮನ ಪೂಜೆ ಮಾಡದೇ ಇರುವಂತಹವನು ಯಾರಿದ್ದಾನೋ ಅವನ ಜೀವನವೇ ವ್ಯರ್ಥವಾಗಿದೆ, ಅವನು ಪಶುವಿಗೆ ಸಮಾನನಾಗಿದ್ದಾನೆ ಅಂತ ಈ ರೀತಿಯಾಗಿ ಶಾಸ್ತ್ರದಲ್ಲಿ ಆ ಪುಂಡ್ರಧಾರಣೆಯನ್ನು ಮಾಡದೇ ಇರುವವರ ನಿಂದನೆಯನ್ನು ಕೂಡ ಮಾಡಿದ್ದಾರೆ.
ಹೇಳುವ ತಾತ್ಪರ್ಯ ಏನು ಅಂತಂದರೆ, ನಾವು ಪುನರ್ಧಾರಣೆಯ ವಿಷಯದಲ್ಲಿ ಆಲಸ್ಯಗಳಾಗಬಾರದು. ಹಾಗೂ ಮತ್ತು ಅಸಹ್ಯ, ಬೇರೆದವರು ನಮ್ಮನ್ನು ನೋಡಿ ಅಸಹ್ಯ ಪಡಿಕೊಳ್ತಾರೆ ಅಂತನ್ನೋದಕ್ಕಾಗಿ ಪುನರ್ಧಾರಣೆ ಮಾಡಿಕೊಳ್ಳುವುದನ್ನು ನಿಲ್ಲಿಸಬಾರದು ಅಂತನ್ನೋದನ್ನು ಈ ಶಾಸ್ತ್ರವು ನಮಗೆ ತಿಳಿಸ್ಕೊಡ್ತಾ ಇದೆ. ಹೀಗೆ ಈ ಪುನರ್ಧಾರಣೆಯ ಮಹತ್ವ ಎಷ್ಟಿದೆ ಅಂತಂದರೆ, ಅದನ್ನು ನಾವು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಚಾರವನ್ನು ಮಾಡೋಣ. ಏನಂತಂದರೆ, ಒಬ್ಬ ರುದ್ರಾಸುರ ಎನ್ನುವಂತಹ ದೈತ್ಯ, ಅವರ ಕಥೆಯನ್ನು ನೀವೆಲ್ಲ ಕೇಳಿರ್ತೀರಿ. ಆ ರುದ್ರಾಸುರ ತಾನೇನು ಮಾಡಿದ ಅಂತಂದ್ರೆ, ಅನೇಕ ರೂಪಗಳನ್ನು ಧಾರಣೆಯನ್ನು ಮಾಡಿಕೊಂಡು ಎಲ್ಲ ಕಡೆ ಕೂಡ ಕತ್ತಲೆಯನ್ನು ಮಾಡಿಬಿಟ್ಟ ಅಂತ. ಆ ಎಲ್ಲ ಇಡೀ ಪ್ರಪಂಚ ಏನಾಯಿತು ಅಂತಂದರೆ ಕತ್ತಲೆಯಿಂದ ಆವರಿಸಲ್ಪಟ್ಟಿತು. ಹೀಗೆ ಆ ಕತ್ತಲೆಯಿಂದ ಆವರಿಸಲ್ಪಟ್ಟಾಗ ಎಲ್ಲ ದೇವತೆಗಳು ಕೂಡ ಹೋಗಿ ಏನು ಮಾಡಿದರು ಅಂತಂದರೆ, ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ಕೊಂಡ್ರಂತೆ, ಬ್ರಹ್ಮದೇವರೇ ಈ ರೀತಿಯಾಗಿ ಈ ರುದ್ರಾಸುರ ಈ ರೀತಿಯಾಗಿ ಜಗತ್ತಿಗೆ ಕಂಟಕನಾಗಿದ್ದಾನೆ, ಇವನನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಬ್ರಹ್ಮದೇವರು ಹೇಳಿದ್ರಂತೆ, ನೀವು ನಮ್ಮ ಆ ದೇವತೆಗಳು ಕೇಳ್ಕೋತಾರೆ, ನಮಗೆ ರುದ್ರಾಸುರನನ್ನು ಸಂಹಾರ ಮಾಡುವುದಕ್ಕೆ ಸಾಮರ್ಥ್ಯನೇ ಇಲ್ಲ, ಆ ಸಾಮರ್ಥ್ಯ ಬರುವುದು ಹೇಗೆ ಅಂತ ಆ ದೇವತೆಗಳು ಕೇಳಿಕೊಂಡಾಗ ಆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಏನಂತಂದರೆ, ನೀವು ಭಗವಂತನ ನಾಮಗಳಾಗಿರುವಂತಹ ಚಕ್ರಶಂಖಗಳನ್ನು ಧಾರಣೆ ಮಾಡಿ, ಮತ್ತು ಊದ್ರಪುಂಡ್ರವನ್ನು ಧಾರಣೆ ಮಾಡಿ, ಮತ್ತು ಕೊರಳಿನಲ್ಲಿ ಕಮಲಾಕ್ಷವನ್ನು ಧಾರಣೆ ಮಾಡಿಕೊಳ್ಳಿ, ಮತ್ತು ಭಗವಂತನ ನಾಮಸ್ಮರಣೆಯನ್ನು ಮಾಡಿ. ಹೀಗೆ ಈ ನಾಲ್ಕು ಕಾರ್ಯಗಳನ್ನು ಮಾಡೋದರಿಂದ ನೀವು ಏನಾಗ್ತೀರಿ ಅಂತಂದರೆ, ಆ ರುದ್ರಾಸುರನನ್ನು ಸೋಲಿಸುವುದಕ್ಕೆ ಆಗಿ ಸಮರ್ಥರಾಗ್ತೀರಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇದರಲ್ಲಿ ನೋಡಿ ಏನು ಮಾಡಿದರು ಅಂತಂದರೆ, ಒಂದು ಪುಂಡ್ರಧಾರಣೆಯನ್ನು ಕೂಡ ಹೇಳಿದ್ದಾರೆ. ಹೀಗೆ ಏನಂತಂದರೆ, ಆ ಜಗತ್ತಿಗೆ ಕಂಟಕನಾಗಿರುವಂತಹ ಯಾವ ರುದ್ರಾಸುರನಿದ್ದನೋ ಅವನನ್ನು ಸಂಹಾರ ಮಾಡುವುದಕ್ಕಾಗಿ ಪುಂಡ್ರಧಾರಣೆಯನ್ನು ಮಾಡಬೇಕು ಅಂತ ಬ್ರಹ್ಮದೇವರು ಹೇಳಿದರು. ಹೀಗೆ ಏನಂತಂದರೆ, ನಮ್ಮ ಜೀವನದಲ್ಲೂ ಕೂಡ ಆಂತರಿಕವಾಗಿರುವಂತಹ ಕೆಲವು ಸಂಕಟಗಳು ಬಂದಿರುತ್ತೆ, ಅಥವಾ ಮಾನಸಿಕವಾದದ್ದು ಅಥವಾ ಬಾಹ್ಯವಾಗಿರುವಂತಹ ಯಾವುದೋ ಸಂಕಟ ಇರುತ್ತೆ. ಅಂತಹ ಎಲ್ಲ ಸಂಕಟವೂ ಕೂಡ ಪರಿಹಾರವಾಗಬೇಕಾಗಿತ್ತು ಅಂತಾದರೆ, ಆಗ ನಾವು ಏನು ಮಾಡಬೇಕು ಅಂತಂದರೆ, ಆ ಪುನರ್ಧಾರಣೆಯನ್ನು ಮಾಡಿದರೆ ನಮ್ಮ ಸಂಕಟವೂ ಕೂಡ ಪರಿಹಾರ ಆಗತ್ತೆ. ಅದರ ಜೊತೆಗೆ ಇನ್ನೂ ಏನು ಹೇಳ್ತಾರೆ ಅಂತಂದರೆ, ಎಷ್ಟು ಅದರ ಮಹತ್ವವನ್ನು ಹೇಳಿದ್ದಾರೆ ಅಂತಂದರೆ, ಈ ಪುಂಡ್ರವನ್ನು ಧಾರಣೆ ಮಾಡಿರುವಂತಹ ವ್ಯಕ್ತಿ ಯಾವ ಪದಾರ್ಥಗಳನ್ನು ನೋಡ್ತಾನೋ ಆ ಎಲ್ಲ ಪದಾರ್ಥಗಳು ಕೂಡ ಶುದ್ಧ ಆಗತ್ತೆ ಅಂತ. ಹೀಗೆ ಏನಂತಂದರೆ, ಗೋಪಿಚಂದನದಿಂದ ಪುಂಡ್ರ ಧಾರಣೆ ಮಾಡಿರುವಂತಹ ವ್ಯಕ್ತಿ ತಾನು ಶುದ್ಧ ಆಗೋದಷ್ಟೇ ಅಲ್ಲ, ತಾನು ಯಾವ ಪದಾರ್ಥವನ್ನು ನೋಡ್ತಾನೋ ಅವುಗಳನ್ನು ಕೂಡ ಶುದ್ಧ ಮಾಡುವಂತಹ ಒಂದು ಸಾಮರ್ಥ್ಯ ಆ ಪುಂಡ್ರಧಾರಣೆಯನ್ನು ಮಾಡಿರುವಂತಹ ವ್ಯಕ್ತಿಗೆ ಬರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹೋಮಾದಿಗಳನ್ನು ಮಾಡ್ತಾ ಇರ್ತೀವಿ, ಸತ್ಕರ್ಮಗಳನ್ನು ಮಾಡ್ತೀವಿ, ಶ್ರಾದ್ದಾದಿಗಳನ್ನು ಮಾಡ್ತೀವಿ, ಆಗ ಏನು ಮಾಡ್ತೀವಿ ಅಂತಂದರೆ, ನಾವು ಬ್ರಾಹ್ಮಣರನ್ನು ಕರೆಸಿರ್ತೇವೆ. ಬ್ರಾಹ್ಮಣರ ಪೂಜೆ ಮಾಡುವುದಕ್ಕಾಗಿ ಬ್ರಾಹ್ಮಣರನ್ನು ಕರೆಸ್ತೇವೆ. ಆ ಬ್ರಾಹ್ಮಣರು ಹೇಗೆ ಇರಬೇಕು ಅಂತಂದರೆ, ದಿನನಿತ್ಯವೂ ಕೂಡ ಅವರು ಪುಂಡ್ರಧಾರಣೆಯನ್ನು ಮಾಡಿರಬೇಕಂತ. ಅಂತಹ ಬ್ರಾಹ್ಮಣರನ್ನೇ ನಾವು ಮನೆಗೆ ಕರೆಸಬೇಕು. ಅಂದರೆ ಯಾರು ಪುಂಡ್ರಧಾರಣೆಯನ್ನು ಮಾಡಿರ್ತಾರೋ ಅವರೇ ಏನಂತಂದರೆ ದಾನಕ್ಕೆ ಯೋಗ್ಯರಾಗಿರುತ್ತಾರೆ ಅಂತನ್ನುವ ವಿಷಯವನ್ನು ಕೂಡ ಇಲ್ಲಿ ನಮಗೆ ಪುರಾಣಗಳಿಂದ ತಿಳಿದು ಬರ್ತಾ ಇದೆ. ಮತ್ತು ಏನಂತಂದರೆ, ಇಂತಹ ಈ ಗೋಪಿಚಂದನವನ್ನು ಪುಂಡ್ರವನ್ನು ಧಾರಣ ಮಾಡುವಂತಹ ಬ್ರಾಹ್ಮಣರಿಗೆ ನಾವು ಆ ಗೋಪಿಚಂದನದ ದಾನವನ್ನು ಮಾಡಿದ್ವಿ ಅಂತಂದರೆ, ಆಗ ನಮ್ಮ 20 ಕುಲ ಅಂದರೆ ನಮ್ಮಿಂದ ಹಿಡಿದುಕೊಂಡು ಮೇಲೆ ಇರುವಂತಹ ಯಾರು 20 ಜನ ನಮ್ಮ ಪೂರ್ವಜರು ಏನು ಹೇಳ್ತಾರೋ ಅವರೆಲ್ಲರೂ ಕೂಡ ಉದ್ಧಾರರಾಗುತ್ತಾರೆ ಅಂತನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಮಹಾತ್ಮೆಯನ್ನು ಕೂಡ ಆ ಪುಂಡ್ರಧಾರಣೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಆ ಪುಂಡ್ರಧಾರಣೆಯ ವಿಷಯವನ್ನು ನಾವು ಆಲಸ್ಯದಿಂದ ಪರಿತ್ಯಾಗವನ್ನು ಮಾಡಬಾರದು. ನಿಯಮೇನ ಎಲ್ಲರೂ ಕೂಡ ಆ ಪುಂಡ್ರಧಾರಣೆಯನ್ನು ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡೋಣ ಅಂತ ಈ ರೀತಿಯಾಗಿ ಹೇಳ್ತಾ, ಇದರ ಜೊತೆಗೆ ಪುಂಡ್ರಧಾರಣೆ ಮಾಡಬೇಕು ಅಂತನ್ನೋದು ನಮಗೆ ಗೊತ್ತಾಯಿತು. ಹಾಗಾಗಿ ಇನ್ಮೇಲೆ ಯಾವುದರಿಂದ ಮಾಡಿಕೊಳ್ಳಬೇಕು ಪುಂಡ್ರಧಾರಣೆಯನ್ನು ಅಂತ ಪ್ರಶ್ನೆ ಬಂದಾಗ, ಅದಕ್ಕೆ ಈ ರೀತಿಯಾಗಿ ಪುರಾಣ ನಮಗೆ ತಿಳಿಸ್ಕೊಡತ್ತೆ. ಶ್ರೀರಂಗೇ ದ್ವಾರಕಾಯಾಂಚ ಶ್ರೀಕೂರ್ಮೇಚ ತಥಾಸಿತಂ ಸಿಂಹಾದ್ರೋಚ ಪ್ರಯಾಗೇ ಚ ಪಾರಾಹೇ ತುಳಸೀವನೇ ಗೃಹೀತ್ವಾ ಮೃತ್ತಿಕಾಂ ಭಕ್ತ್ಯ ಶಾಲಗ್ರಾಮ ಜಲೈ ಸಹ ತಯೋದ್ರ ಪುಂಡ್ರಂ ಧೃತ್ವಾಂಗೇ ವಿಷ್ಣು ಸಾಯುಜ್ಯ ಮಾಪ್ನುಯಾತ್. ಅಂದರೆ ಏನಂತಂದರೆ, ನಾವು ಶ್ರೀರಂಗದಲ್ಲಿರುವಂತಹ ಮೃತ್ತಿಕೆಯನ್ನು
ಅಥವಾ ದ್ವಾರಕಾದಲ್ಲಿರುವಂತಹ ಮೃತ್ತಿಕೆಯನ್ನು ಅಥವಾ ಶ್ರೀಕುರ್ಮದಲ್ಲಿರುವಂತಹ ಮೃತ್ತಿಕೆಯನ್ನು ಹಾಗೂ ಸಿಂಹಾದ್ರಿಯಲ್ಲಿರುವಂತಹ ಪ್ರಯಾಗದಲ್ಲಿರುವಂತಹ ಶ್ರೀಮುಷ್ಣ ಕ್ಷೇತ್ರದಲ್ಲಿರುವಂತಹ ಮೃತ್ತಿಕೆಯನ್ನು ಇವೆಲ್ಲವೂ ಕೂಡ ಹೋಗಿ ತೆಗೆದುಕೊಂಡು ಬರಲು ನಮಗೆ ಅಸಾಧ್ಯವಾಗಿತ್ತು ಅಂತ ಆದರೆ ನಮ್ಮ ಮನೆಯಲ್ಲೇ ಇರುವಂತಹ ಯಾವ ತುಳಸಿ ವೃಂದಾವನ ಇದೆಯೋ ಅದರ ಮೃತ್ತಿಕೆಯಿಂದ ನಾವು ಪುಂಡ್ರಧಾರಣೆಯನ್ನು ಮಾಡಬೇಕು. ಆದರೆ ಮಾಡಬೇಕಾದಾಗ ಮಾತ್ರ ಏನು ಅಂತಂದರೆ ಆ ಪರಮಾತ್ಮನ ನಮ್ಮ ಮನೆಯಲ್ಲಿರುವಂತಹ ಸಾಲಿಗ್ರಾಮನೋ ಸಾಲಿಗ್ರಾಮ ಚಕ್ರಾಂಕಿತ ಏನೇ ಸುದರ್ಶನ ಏನಿದೆಯೋ ಅವುಗಳಿಗೆ ಅಭಿಷೇಕವನ್ನು ಮಾಡಿ ಆ ನಿರ್ಮಾಲ್ಯ ತೀರ್ಥದಿಂದ ನಾವು ಆ ಪುಂಡ್ರಧಾರಣೆಯನ್ನು ಮಾಡಬೇಕು ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈಗ ನಾವೆಲ್ಲರೂ ಕೂಡ ಬಳಸ್ತಾ ಇರೋದು ಯಾವುದು ಅಂತಂದರೆ ಗೋಪೀಚಂದನವನ್ನು ಧಾರಣೆ ಪುಂಡ್ರಧಾರಣೆಯನ್ನು ಮಾಡೋದಕ್ಕಾಗಿ ಗೋಪೀಚಂದನವನ್ನು ನಾವು ಬಳಸ್ತಾ ಇದ್ದೇವೆ. ಅದೂ ಕೂಡ ಇವುಗಳಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ಹೊಂದಿದೆ. ಅಂತಹ ಆ ಗೋಪೀಚಂದನದಿಂದ ಪುಂಡ್ರಧಾರಣೆ ಮಾಡುವುದು ಕೂಡ ಒಂದು ವಿಶೇಷವಾಗಿದೆ. ಹೀಗೆ ಆ ಗೋಪೀಚಂದನದಿಂದ ನಾವು ಪುಂಡ್ರಧಾರಣೆಯನ್ನು ಮಾಡಬೇಕು. ಆ ಗೋಪೀಚಂದನದ ಮಹಾತ್ಮೆ ಏನು, ಅದರ ಹಿನ್ನೆಲೆ ಏನು, ಅದಕ್ಕೆ ಗೋಪೀಚಂದನ ಅಂತ ಏಕೆ ಹೆಸರು ಬಂತು ಅಂತನ್ನೋದನ್ನೆಲ್ಲ ಈಗ ನಾವು ತಿಳಿದುಕೊಳ್ಳೋಣ. ಏನಂತಂದರೆ ವಾಸುದೇವ ಎನ್ನುವಂತಹ ಉಪನಿಷತ್ತು, ಆ ಉಪನಿಷತ್ತಿನಲ್ಲಿ ಕೃಷ್ಣ ಮತ್ತು ನಾರದರ ಸಂವಾದ ರೂಪವಾಗಿ ನಮಗೆ ಆ ಗೋಪೀಚಂದನದ ಮಹಾತ್ಮೆಯನ್ನು ತಿಳಿದು ಬರುತ್ತೆ. ಏನಂತಂದರೆ ಒಮ್ಮೆ ನಾರದರು ಕೃಷ್ಣ ಪರಮಾತ್ಮನ ಹತ್ರ ಹೋಗಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ಪರಮಾತ್ಮ ಗೋಪೀಚಂದನವನ್ನು ಊರ್ಧ್ವಪುಂಡ್ರವನ್ನು ಯಾವುದರಿಂದ ಧಾರಣೆ ಮಾಡಬೇಕು, ಹೇಗೆ ಧಾರಣೆ ಮಾಡಬೇಕು ಮತ್ತು ಅದರ ವಿಧಾನ ಏನು, ಇವೆಲ್ಲವೂ ಕೂಡ ನನಗೆ ವಿಸ್ತೃತವಾಗಿ ತಿಳಿಸಬೇಕು ಅಂತ ಈ ರೀತಿಯಾಗಿ ಆ ನಾರದರು ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಅದನ್ನೆಲ್ಲವೂ ಕೂಡ ವಿಸ್ತಾರವಾಗಿ ಅಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಏನಂತಂದರೆ ಈ ಗೋಪೀಚಂದನಕ್ಕೆ ಮೊದಲಿಗೆ ವಿಷ್ಣುಚಂದನ ಅಂತ ಹೆಸರಿತ್ತು. ಯಾಕೆ ವಿಷ್ಣುಚಂದನ ಅಂತ ಯಾಕೆ ಹೆಸರಿತ್ತು ಅಂತಂದರೆ, ಈ ಗೋಪೀಚಂದನ ಏನು ಅಂತಂದರೆ ಇದು ಈ ಭೂಮಿಯದ್ದಲ್ಲ, ಇದೇನಂತಂದರೆ ವೈಕುಂಠ ಲೋಕದಿಂದ ಬಂದಿರುವಂತಹದ್ದು. ಇದು ಆ ವೈಕುಂಠ ಲೋಕದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರದಲ್ಲಿ ಇರುವಂತಹ ಮೃತ್ತಿಕೆಯನ್ನು ಎಲ್ಲ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಏನು ಮಾಡ್ತಿದ್ರು ಅಂತಂದರೆ ನಿತ್ಯವೂ ಕೂಡ ಬಂದು ಅದನ್ನು ಲೇಪನೆ ಮಾಡಿಕೊಂಡು ಹೋಗ್ತಾ ಇದ್ರಂತೆ. ಅಂತಹ ಆ ವಿಷ್ಣು ಚಂದನವನ್ನು ಪರಮಾತ್ಮ ಏನು ಮಾಡಿದ ಅಂತಂದರೆ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದ ನಂತರ ಇಲ್ಲಿ ಇರುವಂತಹ ಗೋಪಿಕೆಯರ ಉದ್ಧಾರಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡಿದ ಅಂತಂದರೆ ಆ ವೈಕುಂಠದಲ್ಲಿರುವಂತಹ ವಿಷ್ಣು ಚಂದನವನ್ನು ಇಲ್ಲಿ ದ್ವಾರಕೆಗೆ ತೆಗೆದುಕೊಂಡು ಬಂದಿದ್ದಾನೆ. ತೆಗೆದುಕೊಂಡು ಬಂದು ಆ ಗೋಪಿಕೆಯರ ಹತ್ತಿರ ಕೊಟ್ಟಿದ್ದಾನೆ. ಆ ಗೋಪಿಕೆಯರು ಏನು ಮಾಡ್ತಿದ್ರು ಅಂತಂದರೆ ನಿತ್ಯವೂ ಕೂಡ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಿದ್ರು. ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ತಾವು ಹಚ್ಚಿಕೊಳ್ತಾ ಇದ್ರು. ಅದಕ್ಕಾಗಿ ಅದನ್ನು ಗೋಪೀಚಂದನ ಅಂತ ಈ ರೀತಿಯಾಗಿ ಕರೆಯುವಂತಹ ಒಂದು ಸಂಪ್ರದಾಯ ಅನ್ನೋದು ಬಂದು ಒದಗಿದೆ. ಈಗೂ ಕೂಡ ನಾವು ನೋಡಬಹುದು ಬೇಟ್ ದ್ವಾರಕಾದಲ್ಲಿ ಈಗೂ ಕೂಡ ಗೋಪಿ ತಲಾವ್ ಅಂತ ಅನ್ನೋದು ನಮಗೆ ನೋಡೋದಕ್ಕಾಗಿ ಸಿಗತ್ತೆ. ಹೀಗೆ ಈ ಗೋಪೀಚಂದನದಿಂದ ಏನು ಮಾಡಬೇಕು ಅಂತಂದರೆ ಪುಂಡ್ರಧಾರಣೆಯನ್ನು ಮಾಡಬೇಕು ಅಂತ ಹಿಂಗೆ ಗೊತ್ತಾಯಿತು. ಹೇಗೆ ಮಾಡಬೇಕು ಅಂತಂದರೆ ಮೊದಲಿಗೆ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಎನ್ನುವಂತಹ ಮಂತ್ರವನ್ನು ಹೇಳಿ ಏನು ಮಾಡಬೇಕು ಅಂತಂದರೆ ನಮ್ಮ ಎಡಗೆಯ ಮೇಲೆ ನೀರನ್ನು ಹಾಕಿಕೊಳ್ಳಬೇಕು. ಅದಾದ ಮೇಲೆ ಪ್ರಣವವನ್ನು ಹೇಳಿಕೊಂಡು ಅಥವಾ ಅಷ್ಟಾಕ್ಷರ ಮಂತ್ರವನ್ನು ಹೇಳಿಕೊಂಡು ಆ ನೀರನ್ನು ಅಭಿಮಂತ್ರಣೆಯನ್ನು ಮಾಡಬೇಕು. ಅದಾದ ಮೇಲೆ ನರಸಿಂಹ ಬೀಜಾಕ್ಷರವಾಗಿರುವಂತಹ ಕ್ಷಮ್ ಅಂತನ್ನುವಂತಹ ಮಂತ್ರವನ್ನು ಆ ನೀರಿನ ಮೇಲೆ ಬರೆದು ಆಮೇಲೆ ಗೋಪೀಚಂದನದ ಮರ್ದನೆಯನ್ನು ಮಾಡಬೇಕು. ಆ ಗೋಪೀಚಂದನ ಮರ್ದನ ಮಾಡುವುದಕ್ಕಿಂತ ಮುಂಚೆ ಆ ಗೋಪೀಚಂದನವನ್ನು ನಾವೇನು ತೆಗೆದುಕೊಳ್ತೇವೋ ಕೈಯಲ್ಲಿ, ಆಗ ಆ ಗೋಪೀಚಂದನಕ್ಕೆ ಹೀಗೆ ಪ್ರಾರ್ಥನೆ ಮಾಡಬೇಕು. ಮೃತ್ತಿಗೆ ಧಾರಯಿಷ್ಯಾಮಿ ಭಕ್ತ್ಯಾ ತ್ವಾಂ ಕೇಶವ ಪ್ರಿಯೇ ತ್ವಯಾ ಸ್ಪೃಷ್ಟೋ ಗಮಿಷ್ಯಾಮಿ ವಿಷ್ಣು ಲೋಕಂ ಸನಾತನಂ. ನಿನ್ನ ಸಂಪರ್ಕದಿಂದ ನಿನ್ನ ಸ್ಪರ್ಶದಿಂದ ನಾನು ಏನಂತಂದರೆ ವೈಕುಂಠ ಲೋಕಕ್ಕೆ ಹೋಗಲು ಸಾಧ್ಯವಿದೆ. ಆದ್ದರಿಂದಾಗಿ ನಾನು ನಿನ್ನನ್ನು ಧಾರಣೆ ಮಾಡ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆ ಮೃತ್ತಿಕೆಯನ್ನು ಗೋಪೀಚಂದನವನ್ನು ಕೈಯಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನು ಹೇಳಬೇಕು. ಗೋಪೀಚಂದನ ಪಾಪಜ್ಞ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿದೋಭವ. ನಾನು ಈ ಧಾರಣೆ ಮಾಡೋದರಿಂದ ನನಗೆ ಮೋಕ್ಷವನ್ನು ಕೊಡುವಂತ ಈ ರೀತಿಯಾಗಿ ಆ ಗೋಪೀಚಂದನಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಗೋಪೀಚಂದನವನ್ನು ನಾವು ಕೈಯಲ್ಲಿ ತೆಗೆದುಕೊಳ್ಳಬೇಕು. ತೆಗೆದುಕೊಂಡ ಮೇಲೆ
ಹೌದು, ಈಗ ತೆಗೆದುಕೊಂಡಾಗಿದೆ. ನಾವು ಹೇಗೆ ಧಾರಣೆ ಮಾಡಬೇಕು, ಯಾವ ಬೆರಳಿನಿಂದ ಧಾರಣೆ ಮಾಡಬೇಕು ಅಂತಂದರೆ, ಆಗ ನೋಡ್ರಿ ಎಷ್ಟು ನಮ್ಮ ಶಾಸ್ತ್ರ, ನಮ್ಮ ಸನಾತನ ಧರ್ಮ ಅನ್ನೋದು ಎಷ್ಟು ಒಂದೊಂದಕ್ಕೂ ಕೂಡ ಅರ್ಥಗರ್ಭಿತವಾಗಿರುವಂಥದ್ದಾಗಿದೆ. ಏನಂತಂದರೆ, ಈಗ ನಾವು ಗೋಪೀಚಂದನ ನಮ್ಮ ಕೈಯಲ್ಲಿ ನಾವು ತೆಗೆದುಕೊಂಡು ಇಟ್ಕೊಂಡಿದ್ದೇವೆ, ಯಾವ ಬೆರಳಿನಿಂದ ಹಚ್ಚಿಕೊಳ್ಳಬೇಕು ಅಂತ ಪ್ರಶ್ನೆ ಬಂದಾಗ, ಅದಕ್ಕೆ ಒಂದೊಂದು ಬೆರಳಿಗೂ ಕೂಡ ಒಂದೊಂದು ಅರ್ಥ ಇದೆ, ಪ್ರಯೋಜನ ಇದೆ ಅಂತ ಬ್ರಹ್ಮಾಂಡ ಪುರಾಣ ನಮಗೆ ತಿಳಿಸ್ಕೊಡತ್ತೆ. ಅಂಗುಷ್ಟ ಪುಷ್ಟಿತ ಪ್ರೋಕ್ತ ಮಧ್ಯಮಾಯುಷ್ಕರೀ ಭವೇತ ಅನಾಮಿಕಾ ಅನ್ನದಾನಿತ್ಯಂ ಮುಕ್ತಿದಾಚ ಪ್ರದೇಶಿನಿ. ನೋಡ್ರಿ, ನಮಗೆ ಒಂದು ವೇಳೆ ಏನಾದರೂ ದೈಹಿಕವಾಗಿರುವಂತಹ ಪುಷ್ಟಿ ಬೇಕಾಗಿದೆ ಅಥವಾ ಮಾನಸಿಕವಾಗಿರುವಂತಹ ಪುಷ್ಟಿ ಬೇಕಾಗಿತ್ತು ಅಂತಾದರೆ, ಆಗ ನಾವು ಏನು ಮಾಡಬೇಕು ಅಂತಂದರೆ, ಅಂಗುಷ್ಟದಿಂದ ಹೆಬ್ಬರಳಿನಿಂದ ಏನು ಮಾಡಬೇಕು ಅಂತಂದರೆ, ನಾಮಧಾರಣೆಯನ್ನು ಮಾಡಬೇಕು, ಪುಂಡ್ರಧಾರಣೆಯನ್ನು ಮಾಡಬೇಕು. ನಮಗೆ ನಾವು ಯಾರೋ ಯಾರ್ದೋ ಜ್ಯೋತಿಷ್ಕರ ಹತ್ರ ಹೋಗಿ ಕೇಳಿರ್ತೀವಿ, ನಮ್ಮ ಆಯುಷ್ಯ ಅನ್ನೋದು ಕಡಿಮೆ ಇದೆ ಅಂತ ಏನೋ ಗೊತ್ತಾಗತ್ತೆ. ಹಾಗೆ ನಮ್ಮ ಆಯುಷ್ಯ ಒಂದು ಏನಾದರೂ ಅಭಿವೃದ್ಧಿ ಆಗಬೇಕಾಗಿತ್ತು ಅಂತಂದರೆ, ಆಗ ಏನು ಮಾಡಬೇಕು ಅಂತಂದರೆ, ಮಧ್ಯಮ ಬಳ್ಳೆನಿಂದ ಪುಂಡ್ರಧಾರಣೆಯನ್ನು ಮಾಡಬೇಕು. ಅದಾದಮೇಲೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಪ್ರಸಂಗದಿಂದ ಏನೋ ಒಂದು ಅನ್ನದ ಕೊರತೆ ಉಂಟಾಗಿರುತ್ತೆ, ಆ ಅನ್ನದ ಕೊರತೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಅನ್ನ ಅನ್ನೋದು ನಮಗೆ ಪ್ರಾಪ್ತವಾಗಬೇಕು ಅಂತಾಗಿದ್ರೆ, ಆಗ ಏನು ಮಾಡಬೇಕು ಅಂತಂದರೆ, ಅನಾಮಿಕ ಈ ಉಂಗುರ ಬೆರಳಿನಿಂದ ಪುಂಡ್ರಧಾರಣೆಯನ್ನು ಮಾಡಬೇಕು. ಮತ್ತು ಏನಂತಂದರೆ, ಯಾರ ನಮ್ಮನ್ನು ದ್ವೇಷ ಮಾಡುವಂತಹ ಕೆಲವರು ಇರ್ತಾರೆ, ಏನೋ ಯಾವುದೋ ಒಂದು ರೀತಿಯಿಂದ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಅಂಥವರನ್ನು ನಾವೇನಾದರೂ ವಶ ಮಾಡಿಕೊಳ್ಳಬೇಕಾಗಿತ್ತು ಅಂತಾದರೆ, ಆಗ ಆ ತೋರು ಬೆರಳಿನಿಂದ, ಕೊನೆಯ ಬೆರಳಿನಿಂದ ನಾವೇನು ಮಾಡಬೇಕು ಅಂತಂದರೆ, ಪುಂಡ್ರಧಾರಣೆಯನ್ನು ಮಾಡಬೇಕು. ಇದೆಲ್ಲವಕ್ಕಿಂತ ಮುಖ್ಯವಾದ ಈ ಸಂಸಾರ ಎಂಬ ಜಂಜಾಟು, ಈ ಸಂಸಾರ ಎಂಬ ಜಂಜಾಟಿನಿಂದ ನಾವು ಹೊರಗೆ ಹೋಗಬೇಕಾಗಿದೆ, ಮುಕ್ತರಾಗಬೇಕಾಗಿದೆ, ಶಾಶ್ವತವಾದ ಸುಖವನ್ನು ಅನುಭವಿಸಬೇಕು ಅಂತನ್ನುವಂತಹ ಉದ್ದೇಶ ಇತ್ತು ಅಂತಂದರೆ, ಆಗ ಈ ಪ್ರದೇಶಿನಿ ಈ ಬೆರಳಿನಿಂದ ನಾವು ನಾಮಧಾರಣೆಯನ್ನು ಪುಂಡ್ರಧಾರಣೆಯನ್ನು ಮಾಡಬೇಕು ಅಂತ. ಈ ರೀತಿಯಾಗಿ ನೋಡಿ, ಒಂದೊಂದು ಬೆರಳಿನಿಂದ ಧಾರಣೆ ಮಾಡಿದರೆ ಒಂದೊಂದು ರೀತಿಯಾಗಿರುವಂತಹ ಫಲವೂ ಇದೆ ಅಂತನ್ನುವುದನ್ನು ಈ ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಒಂದು ಎಚ್ಚರಿಕೆ ಮಾತ್ರ ಇರಬೇಕು, ಯಾವುದೇ ನಮಗೆ ಬೇಕಾಗಿರುವಂತಹ ಫಲಕ್ಕೋಸ್ಕರವಾಗಿ ನಾವು ಆ ಬೆರಳುಗಳನ್ನು ಉಪಯೋಗಿಸಿದರೂ ಕೂಡ, ಆದರೆ ಆ ಬೆರಳಿನ ಉಗುರಿನ ಸ್ಪರ್ಶ ಮಾತ್ರ ಆ ಗೋಪೀಚಂದನಕ್ಕೆ ಆಗದೇ ಇರುವಂತೆ ನಾವು ಅದನ್ನು ಸಂರಕ್ಷಣೆ ಮಾಡಬೇಕು ಅಂತನ್ನೋದನ್ನು ಅದೇ ಪುರಾಣದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸರಿ, ಹೀಗಾಯಿತು. ಏನಂತಂದರೆ, ಗೋಪೀಚಂದನ ಮರ್ದನ ಆಗೋಗಿದೆ, ಗೋಪೀಚಂದನವನ್ನು ಯಾವ ಬೆರಳಿನಿಂದ ತೆಗೆದು ಹಚ್ಚಿಕೊಳ್ಳಬೇಕು ಅನ್ನೋದು ಗೊತ್ತಾಯಿತು. ಈಗ ಎಲ್ಲೆಲ್ಲಿ ಹಚ್ಚಿಕೊಳ್ಳುತ್ತೇವೆ, ಆ ಹಚ್ಚಿಕೊಳ್ಳಬೇಕಾದಾಗ ಯಾವ್ಯಾವ ಆಕಾರದಲ್ಲಿ ಇರಬೇಕು ಅಂತನ್ನೋದು ಕೂಡ ನಮಗೆ ಅನ್ನಿಕ ಕೌಸ್ತುಭದಲ್ಲಿ ತಿಳಿಸ್ಕೊಡ್ತಾರೆ. ಏನಂತಂದರೆ, ನಾವು ಏನು ಹಣೆಯಲ್ಲಿ ಹಚ್ಚಿಕೊಳ್ಳುತ್ತೇವೋ ಆ ಹಣೆಯಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಈ ರೀತಿಯಾಗಿ ಏನಂತಂದರೆ, ಆ ಹುಬ್ಬಿನ ಕೆಳಭಾಗದಿಂದ ಆರಂಭ ಮಾಡಿಕೊಂಡು ಕೇಶಗಳು ಆರಂಭವಾಗುವಂತಹ ಏನು ಸ್ಥಳ ಇರುತ್ತೋ ಅಲ್ಲಿಯವರೆಗೆ ನಾವು ಏನು ಮಾಡಬೇಕು ಅಂತಂದರೆ, ದಂಡದ ಆಕಾರದಲ್ಲಿ ಪುಂಡ್ರಧಾರಣೆಯನ್ನು ಮಾಡಬೇಕು. ಅದಾದ ಮೇಲೆ ಈ ಹೃದಯದಲ್ಲಿ ಏನು ನಾವು ಧಾರಣೆ ಮಾಡ್ತೀವೋ ಅಲ್ಲಿ ಧಾರಣೆ ಮಾಡಬೇಕಾದಾಗ ಈ ಕಮಲದ ಹೂವೇನು ಬರುತ್ತಲ್ಲ, ಆ ಕಮಲದ ಹೂವಿನ ಮೊಗ್ಗು ಇರುತ್ತಲ್ಲ, ಆ ಕಮಲದ ಹೂವಿನ ಮೊಗ್ಗಿನ ಆಕಾರದಲ್ಲಿ ಅದನ್ನು ಧಾರಣೆ ಮಾಡಬೇಕು. ಹಾಗೂ ಎಡ ಮತ್ತು ಭುಜಗಳಿಗೆ ಧಾರಣೆ ಮಾಡಬೇಕಾದಾಗ ಬಿದಿರಿನ ಏನು ಎಲೆಗಳಿರುತ್ತೋ ವೇಣುಪತ್ರ ಅಂತ ಕರೀತಾರೆ, ಆ ವೇಣುಪತ್ರದ ಆಕಾರದಲ್ಲಿ ಅದನ್ನು ಧಾರಣೆ ಮಾಡಬೇಕು. ಮತ್ತು ಉಳುಕಿದ ಎಲ್ಲ ಕಡೆಯಲ್ಲಿ ನಾವೇನು ಧಾರಣೆ ಮಾಡ್ತೀವಲ್ಲ, ಉದರದ ಮೇಲೆ, ಕುತ್ತಿಗೆಯ ಮೇಲೆ, ಹಿಂದುಗಡೆ ಎಲ್ಲ ಏನು ಧಾರಣೆ ಮಾಡ್ತೀವಲ್ಲ, ಅಲ್ಲಿ ಧಾರಣೆ ಮಾಡಬೇಕಾದಾಗ ಅದು ದೀಪದ ಏನು ಜ್ಯೋತಿ ಇರುತ್ತಲ್ಲ, ಆ ದೀಪಜ್ಯೋತಿಯ ಆಕಾರದಲ್ಲಿ ಇರಬೇಕು ಅಂತನ್ನೋದನ್ನು ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಏನಂತಂದರೆ, ಯಾವ ಸ್ಥಾನದಲ್ಲಿ ಯಾವ ರೀತಿಯಾಗಿ ಧಾರಣೆ ಮಾಡಬೇಕು ಅಂತನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಇದಾದ ಮೇಲೆ ನಾವು ಹಣೆಯಲ್ಲಿ ವಿಶೇಷವಾಗಿ ಏನು ಅಂತಂದರೆ, ಹಣೆಯಲ್ಲಿ ಮಾತ್ರ ಏನು ಅಂತಂದರೆ, ಆ ಮಧ್ಯದಲ್ಲಿ ಅಂತರಾಲ ಅಂದರೆ ಮಧ್ಯದಲ್ಲಿ ನಾವು ಅದನ್ನು ಬಿಡಿಸಿಕೊಳ್ಳಬೇಕು. ಬಿಡಿಸಿಕೊಂಡರೆ ಏನಾಗುತ್ತೆ ಅಂತಂದರೆ, ಅಲ್ಲಿ ಲಕ್ಷ್ಮೀನಾರಾಯಣರ ವಿಶೇಷವಾಗಿರುವಂತಹ ಸನ್ನಿಧಾನ ಅನ್ನೋದು ಅಲ್ಲಿ ಬಂದಿರುತ್ತೆ. ಒಂದು ವೇಳೆ ಅದು ಆ ರೀತಿಯಾಗಿ ನಾವು ಚಿತ್ರವನ್ನು ಮಾಡಿಕೊಳ್ಳದೇ ಹೋದರೆ ಅದು ಸರಿಯಾಗಿ ಇರೋದಿಲ್ಲ, ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನವೂ ಕೂಡ ಇರೋದಿಲ್ಲ ಅಂತನ್ನೋದನ್ನು ಅಲ್ಲಿ ನಮಗೆ ಶಾಸ್ತ್ರದಿಂದ ತಿಳಿದು ಬರುತ್ತೆ. ಹೀಗೆ ಏನಂತಂದರೆ,
ಈ ರೀತಿಯಾಗಿ ಯಾವ ಬೆರಳಿನಿಂದ ಯಾವ ಆಕಾರದಲ್ಲಿ ಹಚ್ಚಿಕೊಳ್ಳಬೇಕು ಅಂತನ್ನೋದು ತಿಳಿದು ಬಂದಿದೆ. ಈಗ ಏನು ಅಂತಂದರೆ ಎಷ್ಟು ಕಡೆ ನಾವು ಹಚ್ಚಿಕೊಳ್ಳಬೇಕು ಅಂತನ್ನೋದನ್ನು ಮತ್ತು ಎಲ್ಲೆಲ್ಲಿ ಹಚ್ಚಿಕೊಳ್ಳಬೇಕು ಅಂತನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಏನಂತಂದರೆ ಹಣೆಯಲ್ಲಿ ಹಚ್ಚಿಕೊಳ್ಳಬೇಕು. ಆಮೇಲೆ ಏನು ಅಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಏನಂತಂದರೆ ಓಂ ಕೇಶವಾಯ ನಮಃ ಅಂತನ್ನೋದ್ರಿಂದ ಹಣೆಯಲ್ಲಿ ಹಚ್ಚಿಕೊಳ್ಳಬೇಕು. ಆಮೇಲೆ ಉದರದ ಮಧ್ಯಭಾಗದಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಓಂ ನಾರಾಯಣಾಯ ನಮಃ ಅನ್ನುವಂತಹ ಮಂತ್ರದಿಂದ ಹಚ್ಚಿಕೊಳ್ಳಬೇಕು. ಆಮೇಲೆ ಎದೆಯ ಮೇಲೆ ಮೂರನೆಯದು ಹಚ್ಚಿಕೊಳ್ಳಬೇಕಾದಾಗ ಓಂ ಮಾಧವಾಯ ನಮಃ ಅನ್ನುವ ಮಂತ್ರವನ್ನು ಹೇಳ್ತಾ ಹಚ್ಚಿಕೊಳ್ಳಬೇಕು. ನಾಲ್ಕನೆಯದು ಕಂಠದ ಮೇಲೆ ಇಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಓಂ ಗೋವಿಂದಾಯ ನಮಃ ಎನ್ನುವಂತಹ ಮಂತ್ರವನ್ನು ಹೇಳ್ತಾ ಹಚ್ಚಿಕೊಳ್ಳಬೇಕು. ಐದನೆಯದು ಹೊಟ್ಟೆಯ ಬಲಭಾಗದಲ್ಲಿ ಅಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಓಂ ವಿಷ್ಣವೇ ನಮಃ ಅನ್ನುವಂತಹ ಮಂತ್ರ ಹೇಳಬೇಕು. ಬಲಭುಜದ ಮೇಲೆ ಹಚ್ಚಿಕೊಳ್ಳಬೇಕಾದ ಇದು ಆರನೇದು ಓಂ ಮಧುಸೂದನಾಯ ನಮಃ ಎನ್ನುವ ಮಂತ್ರ ಹೇಳಬೇಕು. ಆಮೇಲೆ ಏಳನೇದು ಕಂಠದ ಬಲಭಾಗದಲ್ಲಿ ಓಂ ತ್ರಿವಿಕ್ರಮಾಯ ನಮಃ ಎನ್ನುವಂತಹ ಮಂತ್ರದಿಂದ ಹಚ್ಚಿಕೊಳ್ಳಬೇಕು. ಆಮೇಲೆ ಎಂಟನೆಯದು ಉದರದ ಎಡಭಾಗದಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಓಂ ವಾಮನಾಯ ನಮಃ ಅಂತನ್ನುವ ಮಂತ್ರದಿಂದ ಹಚ್ಚಿಕೊಳ್ಳಬೇಕು. ಆಮೇಲೆ ಒಂಬತ್ತನೇದು ಎಡಭುಜದ ಮೇಲೆ ಹಚ್ಚಿಕೊಳ್ಳಬೇಕಾದಾಗ ಓಂ ಶ್ರೀಧರಾಯ ನಮಃ ಅನ್ನುವಂಥ ಮಂತ್ರ ಹೇಳಬೇಕು. ಆಮೇಲೆ ಹತ್ತನೆಯದು ಕಂಠದ ಎಡಭಾಗದಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಓಂ ಋಷಿಕೇಶಾಯ ನಮಃ ಅನ್ನುವಂಥ ಮಂತ್ರ ಹೇಳಬೇಕು. ಬೆನ್ನಿನ ಹಿಂಭಾಗದಲ್ಲಿ ಹಿಂದುಗಡೆ ಹಚ್ಚಿಕೊಳ್ಳಬೇಕಾದಾಗ ಓಂ ಪದ್ಮನಾಭಾಯ ನಮಃ ಅಂತನ್ನೋ ಮಂತ್ರ ಹೇಳಬೇಕು. ಆಮೇಲೆ ಹನ್ನೆರಡನೆಯದು ಕಂಠದ ಹಿಂಭಾಗದಲ್ಲಿ ಓಂ ದಾಮೋದರಾಯ ನಮಃ ಅಂತ ಮಂತ್ರವನ್ನು ಹೇಳಿ ಹಚ್ಚಿಕೊಳ್ಳಬೇಕು. ಆಮೇಲೆ ಹದಿಮೂರನೆಯದು ಬಲಭುಜದ ಮೇಲೆ ಹಚ್ಚಿಕೊಳ್ಳಬೇಕಾದಾಗ ಓಂ ಶ್ರೀವತ್ಸಾಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳಬೇಕು. ಹದಿನಾಲ್ಕನೆಯದು ತಲೆಯ ಮೇಲೆ ಧಾರಣೆ ಮಾಡಬೇಕಾದಾಗ ಓಂ ವಾಸುದೇವಾಯ ನಮಃ ಅನ್ನುವಂತಹ ಮಂತ್ರದಿಂದ ಹಚ್ಚಿಕೊಳ್ಳಬೇಕು. ಇದು ಶುಕ್ಲ ಪಕ್ಷದಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಹೀಗೆ ಹಚ್ಚಿಕೊಳ್ಳಬೇಕು. ಇನ್ನು ಕೃಷ್ಣ ಪಕ್ಷದಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಮುಂದಿನ ಯಾವ ಹನ್ನೆರಡು ಮಂತ್ರಗಳಿವೆಯೋ ಓಂ ಸಂಕರ್ಷಣಾಯ ನಮಃ ಅನ್ನೋದರಿಂದ ಆರಂಭ ಮಾಡಿಕೊಂಡು ಓಂ ಶ್ರೀಕೃಷ್ಣಾಯ ನಮಃ ಅನ್ನುವರೆಗೂ ಕೂಡ ಈ ರೀತಿಯಾಗಿ ಪಕ್ಷಭೇದೇನ ಶುಕ್ಲ ಪಕ್ಷದಲ್ಲಿ ಹಚ್ಚಿಕೊಳ್ತಾ ಇದ್ದರೆ ನಾವು ಕೇಶವಾದಿ ದಾಮೋದರ ಪರ್ಯಂತ ಹಚ್ಚಿಕೊಳ್ಳಬೇಕು. ಕೃಷ್ಣ ಪಕ್ಷದಲ್ಲಿ ಹಚ್ಚಿಕೊಳ್ಳಬೇಕಾದಾಗ ಸಂಕರ್ಷಣೆಯಿಂದ ಹಿಡಿಕೊಂಡು ಶ್ರೀಕೃಷ್ಣನವರೆಗೂ ನಾಮ ಉಚ್ಚಾರಣೆಯನ್ನು ಮಾಡ್ತಾ ಆ ನಾಮ ಮುದ್ರಾ ಧಾರಣೆಯನ್ನು ಮಾಡಬೇಕು ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಈ ಪುಂಡ್ರ ಧಾರಣೆ ಮಾಡುವುದನ್ನು ಏನು ಅಂತಂದರೆ ಕೇವಲ ಇದು ಒಬ್ಬ ಯಾವುದೋ ಒಬ್ಬ ಬ್ರಾಹ್ಮಣರು ಮಾತ್ರ ಧಾರಣೆ ಮಾಡಬೇಕು ಅಂತಲ್ಲ, ಎಲ್ಲರೂ ಕೂಡ ಯಾರು ವಿಷ್ಣು ಭಕ್ತರು ಅಂತಾಗಿದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಧಾರಣೆ ಮಾಡಬೇಕು ಅಂತನ್ನೋದನ್ನು ಪುರಾಣ ನಮಗೆ ತಿಳಿಸ್ಕೊಡುತ್ತೆ. ಊರ್ಧಪುಂಡ್ರಂ ತು ಸರ್ವೇಷಾಂ ನ ನಿಷಿದ್ಧಂ ಕದಾಚನ ಧಾರಯೇತ್ ಕ್ಷತ್ರಿಯಾದ್ಯೋಪಿ ವಿಷ್ಣು ಭಕ್ತೋ ಭವೇದ್ಯದಿ. ಒಂದು ವೇಳೆ ವಿಷ್ಣುವನ್ನೇ ನಾನು ಸರ್ವೋತ್ತಮ ಅಂತ ತಿಳಿದುಕೊಂಡಿದ್ರು ಅಂತಾದರೆ ಅವರು ಯಾರೇ ಆಗಿದ್ದರೂ ಕೂಡ ಅವರು ಈ ಪುಂಡ್ರ ಧಾರಣೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಆದರೆ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇದೆ. ಏನಂತಂದರೆ ಬ್ರಾಹ್ಮಣನಾದವನು ಹನ್ನೆರಡು ಪುಂಡ್ರಗಳನ್ನು ಧಾರಣೆ ಮಾಡಬೇಕು, ಕ್ಷತ್ರಿಯರಾದವರು ನಾಲ್ಕು ಪುಂಡ್ರಗಳನ್ನು ಧಾರಣೆ ಮಾಡಬೇಕು. ಎಲ್ಲಿ ಎಲ್ಲಿ ಅಂತಂದರೆ ಒಂದು ಹಣೆಯ ಮೇಲೆ ಧಾರಣೆ ಮಾಡಬೇಕು, ಒಂದು ಎದೆಯ ಮೇಲೆ ಎರಡು ಭುಜಗಳ ಮೇಲೆ ಹೀಗೆ ನಾಲ್ಕು ಪುಂಡ್ರಗಳನ್ನು ಧಾರಣೆ ಮಾಡಬೇಕು. ವೈಶ್ಯರಾದವರು ಎರಡು ಪುಂಡ್ರಗಳನ್ನು ಧಾರಣೆ ಮಾಡಬೇಕು, ಒಂದು ಹಣೆಯ ಮೇಲೆ ಆಮೇಲೆ ಒಂದು ಎದೆಯ ಮೇಲೆ. ಆಮೇಲೆ ಶೂದ್ರರಾಗಿನವನು ಏನಂತಂದರೆ ಅವರು ಹಣೆಯ ಮೇಲೆ ಒಂದು ನಾಮಧಾರಣೆಯನ್ನು ಮಾಡಬೇಕು. ಈ ಎಲ್ಲ ವಂಶ ಈ ಎಲ್ಲ ಏನು ಜಾತಿಯಲ್ಲಿ ಬಂದಿರುವಂತಹ ಸ್ತ್ರೀಯರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಒಂದು ಈ ಹಣೆಯ ಮೇಲೆ ಧಾರಣೆ ಮಾಡಬೇಕು ಅಂತನ್ನೋದನ್ನು ಕುರ್ಯಾ ದ್ವಾಶ ಪುಂಡ್ರಾಣಿ ವಿಪ್ರಾಶ್ಚತ್ವಾರಿ ಭಾವುಜಃ ವೈಶಃಪುಂಡ್ರದ್ವಯಂ ಕುರ್ಯಾ ಶೂದ್ರಾದ್ಯ ಅಪರೇಖಿಲಾಃ ವೇದ ಅನಧಿಕೃತಾಯೇತು ಸರ್ವೇಷಾಮಪಿ ಯೋಷಿತಃ ಏಕಮೇವ ಪ್ರಕೃವೀರನ್ ಲಲಾಟೇತು ಊರ್ಧಪುಂಡ್ರಗಂ ಅಂತನ್ನುವಂತಹ ಈ ಪ್ರಮಾಣದಿಂದ ನಮಗೆ ತಿಳಿದು ಬರುತ್ತೆ. ಹೀಗೆ ಏನಂತಂದರೆ ಈ ರೀತಿಯಾದ ಈ ಪುಂಡ್ರವನ್ನು ಇದೇನಂತಂದರೆ ಒಟ್ಟು ನಾಲ್ಕು ರೀತಿಯಾಗಿ ನಾಲ್ಕು ದ್ರವ್ಯದಿಂದ ಪುಂಡ್ರಗಳ ಧಾರಣೆಯನ್ನು ಮಾಡಬೇಕು ಅಂತನ್ನೋದು ನಮಗೆ ಶಾಸ್ತ್ರದಲ್ಲಿ ತಿಳಿದು ಬರುತ್ತೆ. ಮೊದಲಿಗೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಶೌಚಾದಿಗಳನ್ನೆಲ್ಲ ಮುಗಿಸಿಕೊಂಡು ಬಂದ ಮೇಲೆ ತುಳಸಿಗೆ ನಮಸ್ಕಾರವನ್ನು ಮಾಡಿ ಆ ತುಳಸಿ ಮೃತ್ತಿಕೆಯನ್ನು ಮೊದಲಿಗೆ ಧಾರಣೆ ಮಾಡುವುದು. ಅದಾದ ಮೇಲೆ ಏನಂತಂದರೆ ಸ್ನಾನ ಮಾಡಿದ ನಂತರ ಏನು ಜಲಾಶಯದಲ್ಲಿ ಇರ್ತೀವಲ್ಲ ಅಲ್ಲಿರುವಂತಹ ಜಲದಿಂದಲೇ ಪುಂಡ್ರಗಳನ್ನು ಧಾರಣೆ ಮಾಡಬೇಕು. ಆಮೇಲೆ
ಮನೆಗೆ ಬಂದಾದ ಮೇಲೆ ಆ ಗೋಪೀಚಂದನದಿಂದ ಪುಂಡ್ರವನ್ನು ಧಾರಣೆ ಮಾಡುವುದು. ನಾಲ್ಕನೆಯದು ಏನಂತಂದರೆ ಕೊನೆಯದಾಗಿ ಪರಮಾತ್ಮನ ಪೂಜೆಯನ್ನು ಮಾಡಿ ಆ ಗಂಧವನ್ನು ಏನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರುತ್ತೀವೋ ಆ ಗಂಧವನ್ನು ಧಾರಣೆ ಮಾಡಬೇಕು ಅಂತ ಈ ರೀತಿಯಾಗಿ ನಾಲ್ಕು ರೀತಿಯಾದ ಒಂದು ಪಕ್ಷ ಹೇಳಿದ್ದಾರೆ. ಅಥವಾ ಕೆಲವೊಂದು ಕಡೆ ಏನಿದೆ ಅಂತಂದರೆ ಮೊದಲಿಗೆ ನೀರಿನಿಂದ, ಆಮೇಲೆ ಏನಂತಂದರೆ ಗೋಪಿಚಂದನದಿಂದ, ಆಮೇಲೆ ಏನಂತಂದರೆ ಗಂಧದಿಂದ, ಆಮೇಲೆ ಕೊನೆಗೆ ಏನು ಮನೆಯಲ್ಲಿ ವೈಶ್ವದೇವವನ್ನು ಮಾಡ್ತೀವೋ ಆ ವೈಶ್ವದೇವದ ಭಸ್ಮವನ್ನು ಕೂಡ ಹಚ್ಚಿಕೊಳ್ಳಬೇಕು ಅಂತನೋ ಈ ರೀತಿಯಾಗಿ ಪಕ್ಷಾಂತರವನ್ನು ಕೂಡ ಹೇಳಿದ್ದಾರೆ. ಹೀಗೆ ಏನಂತಂದರೆ ಶಾಸ್ತ್ರದಲ್ಲಿ ಅನೇಕ ರೀತಿಯಾಗಿ ಈ ಪುಂಡ್ರಧಾರಣೆಯ ಬಗ್ಗೆ ವಿಶಿಷ್ಟವಾಗಿರುವಂತಹ ಒಂದು ಮಹಾತ್ಮೆಯನ್ನು ಹೇಳಿದ್ದಾರೆ, ಹಾಗೂ ಅದರ ವಿಧಾನವನ್ನು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿ ಸಂಕ್ಷೇಪವಾಗಿ ಒಂದು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದೇ ರೀತಿಯಾಗಿ ಈ ತಿಳಿದುಕೊಂಡು ಏನು ನಾವು ತಿಳಿದುಕೊಂಡಿದ್ದೀವೋ ಇದನ್ನು ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದು ಅದನ್ನು ಪುಂಡಧಾರಣೆಯನ್ನು ಮಾಡಿ ನಾವು ಕೂಡ ವಿಷ್ಣು ಭಕ್ತರಾಗೋಣ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಪುಷ್ಪ ಮಾಲಿಕೆಯನ್ನು ಆ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.